ಆದ್ಮೇಲೆ ನಮ್ಮನ್ನೆಲ್ಲ ಕರೆದಿದ್ರು. ನಾನು ಈ ಎಲೆಕ್ಷನ್ ಇರೋದ್ರಿಂದ ಹೋಗಕ್ ಆಗ್ಲಿಲ್ಲ, ನನ್ನ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, ಅದರಿಂದ ನಾನು ಅದು ಹೋಗಕ್ ಆಗಿರ್ಲಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಅಭಿಯಾನ ಮಾಡಬೇಕು ಅಂತೇಳಿ ಸಂದೇಶವನ್ನು ಕೊಟ್ಟಿದ್ದಾರೆ. ರಾಷ್ಟ್ರದ ವ್ಯಾಪ್ತಿಯಲ್ಲಿ ಜನಜಾಗೃತಿ ಅಭಿಯಾನ ಮಾಡಬೇಕು ಅನ್ನೋದು ಕೂಡ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮೆಂಬರ್ಶಿಪ್ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ, ಅದು 1ನೇ ತಾರೀಕಿಂದ ಆಗಬೇಕಾಗಿತ್ತು, ಅದು ಸ್ವಲ್ಪ ನಾವು ಡಿಲೇ ಮಾಡಿದ್ದೇವೆ. 7ನೇ ತಾರೀಕು ನಮ್ಮ ಜಿಲ್ಲಾಧ್ಯಕ್ಷರು ಕೆಲವು ಸೀನಿಯರ್ ಲೀಡರ್ಸ್ನ ಮುಂದಕ್ಕೆ ಯಾರು ಜವಾಬ್ದಾರಿ ತೆಗೆದುಕೊಳ್ಬೇಕು ಈ ಎಲ್ಲ ಕಾರ್ಯಕ್ರಮಕ್ಕೆ ಅವರಿಗೆಲ್ಲ ಕರೆದು ಮಾತಾಡುವಂತ ಒಂದು ಕಾರ್ಯಕ್ರಮವನ್ನ ಸಭೆಯನ್ನ 7ನೇ ತಾರೀಕು ಇಟ್ಟಿದ್ದೇನೆ. ಸೊ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದು ಯಾವ ರೀತಿ ಇರ್ತದೆ ಏನಿರ್ತದೆ ಅನ್ನೋದನ್ನ ನಿಮಗೆ ನಾನು ಅವತ್ತಿನ ದಿನ ತಿಳಿಸೋದಿದ್ದೇನೆ. ಇವತ್ತು ಸಿಂಧಗಿ ಎಲೆಕ್ಷನ್ ಅಲ್ಲಿ ನಾನು ಪ್ರವಾಸ ಮಾಡಿದ್ದೇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.